ಏಕಪಂಚಾಶತ್ಯಧಿಕ ನವದಶ ಶತತಮೇ ವರ್ಷೆ. ಇವರು ತಮ್ಮ ಅಸ್ವಸ್ಥತೆಯನ್ನು ಕೂಡ ಲೆಕ್ಕಿಸದೆ ಜನರಿಗೆ ಹಣ ಸಹಾಯ ಮತ್ತು ಸೇವೆಯನ್ನ ನಿರಂತರವಾಗಿ ಮಾಡಿದ್ರು. ಅಮೃಷ್ಮಿನ್ನೇವ ಹಾಯನೇ ಅಸೌ ಭಾರತೀಯ ವಿಧಾನ ಪರಿಷದೋಪಿ ಪ್ರಧಾನ ಪೀಠಂ ಮಮಂಡಯತ್. ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಡಗಿ ಎನ್ನುವಂತಹ ಚಳವಳಿಯಿಂದ ಕಾರಾಗೃಹ ವಾಸವನ್ನ ಮಾಡಿದ್ರು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ನಾಲ್ಕನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಗಳಲ್ಲಿ ರಾಷ್ಟ್ರಪತಿ ಶ್ರೀ ರಾಜೇಂದ್ರ ಪ್ರಸಾದಸ್ಯ ಜೀವನೋದಂತಹ ಎನ್ನುವಂತಹ ಪಾಠದ ಎರಡು ದಿನಗಳ ಪಾಠವನ್ನ ಕೇಳಿಕೊಂಡಿದ್ರಿ. ಇಂದು ನಾನು ಇದೇ ಪಾಠದ ಮೂರನೆಯ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಏನೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ ಇವತ್ತಿನ ಪಾಠದಲ್ಲಿ ಅನ್ನೋದನ್ನ ನೋಡೋಣ. ಹಿಂದಿನ ತರಗತಿಯಲ್ಲಿ ನೀವು ಎಲ್ಲಿವರೆಗೆ ಪಾಠವನ್ನ ಕೇಳ್ಕೊಂಡಿದ್ರಿ ಅಂದ್ರೆ, ರಾಜೇಂದ್ರ ಪ್ರಸಾದರು ವಕೀಲಿ ವೃತ್ತಿಯನ್ನ ತೃಣಮಾತ್ರವೆಂದು ತ್ಯಜಿಸಿ ಏನ್ ಮಾಡ್ತಾರೆ, ಸಾವಿರಾರು ರೂಪಾಯಿ ಆದಾಯಗಳು ಬರ್ತಾ ಇದ್ರು ಕೂಡ ಅದರಿಂದ ಅವರು ಭಾರತ ದೇಶದ ಜನತೆಗಾಗಿ ಅಸಹಕಾರ ಚಳುವಳಿಯಲ್ಲಿ ತಾವು ಕೂಡ ಗಾಂಧೀಜಿಯವರೊಡನೆ ಪಾಲ್ಗೊಳ್ತಾರೆ. ಪಾಲ್ಗೊಂಡು ಇವರು ಸಕ್ರಿಯವಾಗಿ ಆ ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾರೆ. 1930 ಮಗಧ ದೇಶದಲ್ಲಿ ನಡೆದಂತಹ ಭೂಕಂಪದಲ್ಲಿ ಅಸಂಖ್ಯಾತ ಜನರು ವಸತಿ ಮತ್ತು ಹಣರಹಿತರಾದರು. ಈ ಸಮಯದಲ್ಲಿ ರಾಜೇಂದ್ರ ಪ್ರಸಾದ್ ಅವರ ಮನಸ್ಸಿಗೆ ಬಹಳ ನೋವು ಉಂಟಾಯಿತು. ಅವರು ಖಿನ್ನ ಮನಸ್ಕರಾದರು. ಹಾಗಾಗಿ ಇವರು ತಮ್ಮ ಕೈಲಾದ ಸಹಾಯವನ್ನ, ಹಣ ಸಹಾಯವನ್ನ ಮತ್ತು ಸೇವೆಯನ್ನ ಆ ಜನಗಳಿಗೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಸೇವೆಯಿಂದ ಎಲ್ಲ ಜನರಿಗೂ ಇವರಲ್ಲಿ ಅಪಾರವಾದಂತಹ ಗೌರವ ಉಂಟಾಯಿತು. ಅದೇ ವರ್ಷದಲ್ಲಿ ಇವರು ಕಾಂಗ್ರೆಸ್ ಸಭಾಪತಿ ಸ್ಥಾನವನ್ನ ಕೂಡ ಏರಿದ್ರು. ಅದಾದ ನಂತರ ಇವರು ತಮ್ಮ ಅಸ್ವಸ್ಥತೆಯನ್ನು ಕೂಡ ಲೆಕ್ಕಿಸದೆ ಜನರಿಗೆ ಹಣ ಸಹಾಯ ಮತ್ತು ಸೇವೆಯನ್ನ ನಿರಂತರವಾಗಿ ಮಾಡಿದ್ರು. ಇವರ ಸೇವೆಯಿಂದ ಸಹಾಯವನ್ನ ಪಡೆದಂತಹ ಜನರು ಅದೇ ವರ್ಷದಲ್ಲಿ ಇವರನ್ನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಿದರು. ಅಂತಹ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಿ ಜನರು ತಮ್ಮ ಋಣವನ್ನು ತೀರಿಸಲೋ ಎಂಬಂತೆ ತಮ್ಮ ಪ್ರೇಮ ಮತ್ತೆ ಗೌರವವನ್ನ ಪ್ರದರ್ಶಿಸಿದ್ರು. ಇಂತಹ ಅಸಾಧಾರಣವಾದಂತಹ ಕಾರ್ಯಭಾರವನ್ನು ಹೊತ್ತಂತಹ ಇವರನ್ನ ಯಾರು ತಾನೇ ಪ್ರಶಂಸಿಸುವುದಿಲ್ಲ. ಎಲ್ಲರೂ ಕೂಡ ಬಹಳ ಗೌರವದಿಂದ ಇವರ ಕಾರ್ಯವನ್ನ ಪ್ರಶಂಸಿದ್ರು. ಯಾವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಕಾಂಗ್ರೆಸ್ಸಿನ ಸಭಾಪತಿ ಸ್ಥಾನವನ್ನ ಬಿಟ್ಟರೋ ಆಗ ರಾಜೇಂದ್ರ ಪ್ರಸಾದರೇ ಮತ್ತೊಮ್ಮೆ ಒತ್ತಾಯಪೂರ್ವಕವಾಗಿ ಕಾಂಗ್ರೆಸ್ಸಿನ ಸಭಾಪತಿ ಸ್ಥಾನವನ್ನ ಏರಿದರು. ಇವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು. ಅನ್ನುವವರೆಗೆ ಇದಿಷ್ಟು ಹಿಂದಿನ ಪಾಠದ ತರಗತಿಯ ಸಾರಾಂಶ ಆಗಿತ್ತು. ಹಾಗಾಗಿ ಇಂದಿನ ಪಾಠವನ್ನ ನೋಡೋಣ. ಏಷೋ ಭವದಸ್ಯ ಸದ್ಗುಣಾನಾಂ ತ್ಯಾಗಸ್ಯ ದಕ್ಷತಾಯಶ್ಚ ಪ್ರಭಾವ ಏವಯಃ ಸರ್ವಾನಾಂ ವರ್ಜಯನ್ ಮಾನವಾನ್. ಅನಂತರ ಏನಾಯ್ತು, ಯಾವಾಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನ ಏರಿದ್ರೋ ಇವರಲ್ಲಿರುವಂತಹ ಸದ್ಗುಣಗಳಿಂದ ಇವರ ಸದ್ಗುಣಗಳು ಹಾಗೂ ತ್ಯಾಗಮಯ ಸ್ವಭಾವ ಹಾಗೂ ದಕ್ಷತೆಯ ಪ್ರಭಾವ ಇವೇ ಇತರರನ್ನ ಎಲ್ಲರನ್ನು ಬಿಟ್ಟು ಇವರನ್ನೇ ಅದು ಅನುಸರಿಸಿತು. ಅಂದ್ರೆ ಇಂತಹ ಒಳ್ಳೆಯ ಸದ್ಗುಣಗಳಿಂದ ತುಂಬಿದ್ರು, ತ್ಯಾಗಮಯಾಗಿದ್ರು, ಒಳ್ಳೆಯ ಸದ್ಗುಣಗಳಿತ್ತು ಮತ್ತು ಒಳ್ಳೆಯ ದಕ್ಷತೆಯ ಪ್ರಭಾವ ಇತ್ತು ಇವರಲ್ಲಿ. ಈ ರೀತಿಯಾದಂತಹ ಎಲ್ಲ ಗುಣಗಳು ಕೂಡ ಇವರನ್ನೇ ಅನುಸರಿಸಿತ್ತು ಅಂತ ತಿಳಿಸಿದ್ದಾರೆ. ಮುಂದೆ ನೋಡೋಣ. ಅಥ ನಂದಗ್ರಹಾಂಕ ಶಶಾಂಕ ಸಂವತ್ಸರೆ ನವನವತ್ಯಧಿಕ ನವದಶ ಶತತಮೇ ವಿಕ್ರಮನಾಮ ಸಂವತ್ಸರೆ ಯಥಾ ಭಾರತಂ ತ್ಯಜತ ಆಂಗ್ಲಾಃ ಇತಿ ಸಮಸ್ತ ವಿಷಯ ವ್ಯಾಪಿ ಜನವಿದ್ರೋಹ ಬಭೂವ ಬ್ರಿಟಿಷಾದಿ ಕರ್ತೃಭಿರಸಂಖ್ಯಾಃ ಸ್ವಾಧೀನತಾ ಸಂಗ್ರಾಮಸ್ಯ ನಿರಾಯುಧ ಭಾರತೀಯ ಭಟಾಃ ಕರಾಸು ಕ್ಷಿಪ್ತಾಸ್ತದಾ.
ನಂತರ ಈ ವಾಕ್ಯ ಮುಂದುವರಿಯುತ್ತೆ ಮಕ್ಕಳೇ. ಏನಾಯ್ತು ಅಂದ್ರೆ, ಯಾವಾಗ 1942 ಅಂದ್ರೆ ಸಂಸ್ಕೃತದಲ್ಲಿ ದ್ವಾಚತ್ವರಿಂಶತ್ಯಧಿಕ ನವದಶ ಶತತಮೇ ವರ್ಷ 1942 ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಕೂಗು ದೇಶಾದ್ಯಂತ ಹರಡಿದ ಚಳುವಳಿ ಉಂಟಾಯಿತೋ, ಆಗ ಬ್ರಿಟಿಷ್ ಅಧಿಕಾರಿಗಳಿಂದ ಈ ಹೋರಾಟದಲ್ಲಿ ಯಾರು ಹೋರಾಡ್ತಿದ್ರೋ ಅಂತಹ ಎಲ್ಲ ಯೋಧರು ಕೂಡ ಕಾರಾಗೃಹದಲ್ಲಿ ಇರಿಸಲ್ಪಟ್ಟರೋ. ಸ್ವತಂತ್ರ ಸಂಗ್ರಾಮ ಯೋಧರು ಯಾವಾಗ ಬ್ರಿಟಿಷ್ ಅಧಿಕಾರಿಗಳಿಂದ ಕಾರಾಗೃಹದಲ್ಲಿ ಇರಿಸಲ್ಪಟ್ಟರೋ, ಆಗ ರಾಜೇಂದ್ರ ಪ್ರಸಾದರು ಕೂಡ ಕಾರಾಗೃಹದಲ್ಲಿ ಬಂಧಿತರಾದರು. ಈ ವಿಭಾಗದ ಪಾಠ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. 1942 ನಡೆದಂತಹ ದೇಶಾದ್ಯಂತ ಯಾವಾಗ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಪ್ರಾರಂಭವಾಯಿತು, ಆಗ ಬ್ರಿಟಿಷ್ ಅಧಿಕಾರಿಗಳು ಅನೇಕ ಸ್ವಾತಂತ್ರ್ಯ ಯೋಧರನ್ನ ಕಾರಾಗೃಹಗಳಲ್ಲಿ ಬಂಧಿಸಿ ಇಡಲ್ಪಟ್ಟರು. ಅದೇ ಸಮಯದಲ್ಲಿ ನಮ್ಮ ರಾಜೇಂದ್ರ ಪ್ರಸಾದರು ಕೂಡ ಕಾರಾಗೃಹ ವಾಸವನ್ನ ಅನುಭವಿಸಿದರು. ಭಾರತಂ ತ್ಯಜತಾಂಗ್ಲ ಇತಿ ಸಮಸ್ತ ವಿಷಯ ವ್ಯಾಪಿ ಜನವಿದ್ರೋಹೋ ಬಭುವ. ಈ ವಿಭಾಗ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಪುರತಃ ಗಚ್ಚಾಮಹ. ನಂತರ ವಿಪದೇಂದ್ರೋ ರಾಜೇಂದ್ರೋಪಿ ಕಾರಾಲಯಂಕರ್ತಸ್ತತ್ರ ಚಾಸೌ ಯದ್ಯಪಿ ನ ಕಾಯೇನ ಸ್ವಜಾತಿಂ ಸ್ವದೇಶಶ್ಚ ಸೇವಿತುಮ ಪಾರಯತ್ತಾತಾಪಿ ಸ್ವಕೀಯಾಮ ಕಥಾಂ ಪರಿವಿಸ್ತೃತಾಂ ಅವಿಭಾಜ್ಯ ಭಾರತಂ ಇತಿ ಗಂಭೀರಾರ್ಥಂ ಗ್ರಂಥಶ್ಚಾರಚಯತ್. ಆನಂತರ ಏನಾಯ್ತು, ಯಾವಾಗ ಇವರು ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಚಳವಳಿಯಿಂದ ಕಾರಾಗೃಹ ವಾಸವನ್ನ ಮಾಡಿದ್ರು, ಆಗ ಅವರು ಕಾರಾಗೃಹ ವಾಸವನ್ನ ಅನುಭವಿಸ್ತಾ ಇದ್ರು. ಆ ಸಮಯದಲ್ಲಿ ಅವರು ತಮ್ಮ ಮಾನವ ಜಾತಿ ಹಾಗೂ ದೇಶಕ್ಕಾಗಿ ಸೇವೆ ಸಲ್ಲಿಸಲು ಸಮರ್ಥರಾಗದಿದ್ದರೂ ಸಹ ತಮ್ಮ ಆತ್ಮಕಥೆಯುಳ್ಳಂತಹ ಅವಿಭಾಜ್ಯ ಭಾರತಂ ಎನ್ನುವಂತಹ ಅತಿ ವಿಸ್ತಾರವಾದಂತಹ ಸಮಗ್ರ ಭಾರತವೆಂಬ ಆಳವಾದ ಅರ್ಥಯುತವಾದಂತಹ ಒಂದು ಗ್ರಂಥವನ್ನ ಬರೆದರು. ಯಾವಾಗ ಇವರು ಕಾರಾಗೃಹದಲ್ಲಿದ್ದರೋ ಆಗ ರಾಜೇಂದ್ರ ಪ್ರಸಾದ್ ಅವರು ಅವಿಭಾಜ್ಯ ಭಾರತಂ ಅತಿ ವಿಸ್ತಾರವಾದಂತಹ ಸಮಗ್ರ ಭಾರತ ಎನ್ನುವಂತಹ ಆಳವಾದ ಅರ್ಥಯುತವಾದಂತಹ ಗ್ರಂಥವನ್ನ ಬರೆದರು ಅಂತ ಈ ವಿಭಾಗದಲ್ಲಿ ತಿಳಿಸಿದ್ದಾರೆ. ಈ ವಿಭಾಗದ ಪಾಠ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ ಮಕ್ಕಳೇ. ಪುರತಃ ಗಚ್ಚಾಮಹ. ನಂತರ ಯದಾ ದ್ವಯುತ್ತರ ದ್ವಿಸಹಸ್ರ ವತ್ಸರೆ ಲಾರ್ಡ್ ವೇವಲಾಯಾಖ್ಯೇನ ವಯಸ್ರಾಯ ಮಹೋದಯೇನ ಅಂತರಂಗ ಶಾಸನ ಪರಿಷದ್ ಪ್ರತಿಷ್ಠಾಪಿತ ತದಾ ಶ್ರೀ ರಾಜೇಂದ್ರ ಪ್ರಸಾದಸ್ತತ್ರ ಕೇಂದ್ರೀಯ ಶಾಸನೆ ಖಾದ್ಯ ಕೃಷಿ ಸಚಿವ ಪದಮಲಂಚಕಾರ. ಈ ವಿಭಾಗದ ಪಾಠವನ್ನು ನೋಡೋಣ. ಯಾವಾಗ ಇಂದಿನ 1951 ಅಂದ್ರೆ ಏಕಪಂಚಾಶತ್ಯಧಿಕ ನವದಶ ಶತತಮೇ ವರ್ಷೆ ಕ್ರಿಸ್ತಶಕ 1951 ಲಾರ್ಡ್ ವೇವಲ್ ಎಂಬ ವೈಸ್ರಾಯ್ ರವರಿಂದ ಅಂತರಂಗ ಶಾಸನ ಪರಿಷತ್ ಸ್ಥಾಪಿಸಲ್ಪಟ್ಟಿತೋ, ಆಗ ಶ್ರೀ ರಾಜೇಂದ್ರ ಪ್ರಸಾದರು ಅಲ್ಲಿನ ಕೇಂದ್ರೀಯ ಆಡಳಿತದ ಆಹಾರ ಕೃಷಿ ಮಂತ್ರಿ ಪದವಿಯನ್ನ ಅಲಂಕರಿಸಿದರು. ಯಾರು? ರಾಜೇಂದ್ರ ಪ್ರಸಾದರು ಕೇಂದ್ರೀಯ ಆಡಳಿತದ ಕೃಷಿ ಮಂತ್ರಿ ಪದವಿಯನ್ನ ಅಲಂಕರಿಸಿದರು. ಇದೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಅರ್ಥ ಆಗ್ತಿದೆಯಲ್ಲ. 1951 ಲಾರ್ಡ್ ವೇವಲ್ ರವರಿಂದ ಸ್ಥಾಪಿಸಲ್ಪಟ್ಟಂತಹ ಅಂತರಂಗ ಶಾಸನ ಪರಿಷತ್ ಸ್ಥಾಪಿಸಲ್ಪಟ್ಟಿತೋ, ಆಗ ರಾಜೇಂದ್ರ ಪ್ರಸಾದರು ಕೇಂದ್ರೀಯ ಆಡಳಿತದ ಕೃಷಿ ಮಂತ್ರಿ ಸ್ಥಾನವನ್ನ ಅಲಂಕರಿಸಿದರು, ಕೃಷಿ ಮಂತ್ರಿ ಪದವಿಯನ್ನ ಪಡೆದುಕೊಂಡರು. ನಂತರ ಪುರತಃ ಗಚ್ಚಾಮಹ. ಖಾದ್ಯ ಕೃಷಿ ಸಚಿವ ಪದಸ್ಯೋ ದ್ವಹನಂನ ಕೇವಲ ಕರ್ಗಲ ಮಹೇಶ್ವೇವ ಕೇದಾರೇಶು ಕಲಮಹಲೇನ ಕಿಂಚ ಕಿಮಪಿ ವಿಶಿಷ್ಟಮೇವಾನ್ಯದಿತಿ ಹಿ ಸ್ವಕರ್ಮ ಕೌಶಲೇನ ವ್ಯಕ್ತಂ ಪ್ರದರ್ಶಿತ ಮನೇನ. ಏನಾಯ್ತು, ಯಾವಾಗ ಇವರು ಕೇಂದ್ರದ ಕೃಷಿ ಮಂತ್ರಿ ಆದ್ರೋ ಆಗ ಅವರು ಕೃಷಿ ಮಂತ್ರಿ ಪದವಿಯನ್ನ ಪಡೆದುಕೊಳ್ಳುವುದೆಂದರೆ ಕಾಗದವೆಂಬ ಗದ್ದೆಗಳಲ್ಲಿ ಕೇವಲ ಲೇಖನಿ ಎಂಬ ನೇಗಿಲನ್ನ ಎಳೆಯುವುದೇ ಅಲ್ಲ, ಕಾಗದವೆಂಬ ಹಾಳೆಯಲ್ಲಿ ಲೇಖನಿ ಎಂಬ ನೇಗಿಲನ್ನು ಎಳೆಯುವುದಷ್ಟೇ ಅಲ್ಲದೆ ಒಂದು ವಿಶಿಷ್ಟ ಸ್ಥಾನವೆಂಬುದನ್ನು ಇವರ ಕರ್ಮ ಕೌಶಲದಿಂದ ಸ್ಪಷ್ಟವಾಗಿ ತೋರಿಸಲ್ಪಟ್ಟರು. ಕೃಷಿ ಮಂತ್ರಿಯಾದಾಗ ತಮ್ಮ ಕಾರ್ಯ ಕೌಶಲ್ಯತೆಯನ್ನ ಬಹಳ
ಅದ್ಭುತವಾಗಿ ತೋರಿಸಿದಂತಹ ವ್ಯಕ್ತಿ ರಾಜೇಂದ್ರ ಪ್ರಸಾದರು. ಬರೀ ಪದವಿಯನ್ನು ಪಡೆದುಕೊಳ್ಳೋದೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಕೆಲಸವನ್ನು ಕಾರ್ಯಕೌಶಲವನ್ನು ತೋರಿಸಬೇಕು ಎನ್ನುವುದನ್ನು ರಾಜೇಂದ್ರ ಪ್ರಸಾದರು ತಾವು ಕೃಷಿ ಮಂತ್ರಿಯಾದಾಗ ತೋರಿಸಿದರು ಅಂತ ಈ ವಿಭಾಗದಲ್ಲಿ ತಿಳಿಸಿದ್ದಾರೆ. ಮಕ್ಕಳೇ, ಪುರತಃ ಗಚ್ಚಾಮಹ. ಮುಂದೆ ಅಮೃಷ್ಮಿನ್ನೇವ ಹಾಯನೆ ಅಸೌ ಭಾರತೀಯ ವಿಧಾನ ಪರಿಷದೋಪಿ ಪ್ರಧಾನ ಪೀಠ ಮಮಂಡಯತ್ ತ್ರೀಣಿ ವರ್ಷಾಣಿ ಪದಮದೋ ಭೂಷಯ ತಾನೇನ ಸ್ವೀಯ ಮನನ್ಯಂ ಪ್ರಜ್ಞಾಬಲಂ ಕರ್ಮ ಕೌಶಲಂಚ ಪ್ರದರ್ಶಿ. ಪ್ರಜ್ಞಾ ಕೌಶಲಂಚ ಪ್ರಾದರ್ಶಿ. ಅನಂತರ ಏನಾಯ್ತು ಅಂದ್ರೆ, ಅದೇ ವರ್ಷದಲ್ಲಿ ಭಾರತೀಯ ನ್ಯಾಯ ಪರಿಷತ್ತಿನ ಪ್ರಧಾನ ಪೀಠವನ್ನು ಕೂಡ ಅಲಂಕರಿಸಿದರು. ಅದೇ ವರ್ಷದಲ್ಲಿ ಇವರು ಭಾರತೀಯ ನ್ಯಾಯ ಪರಿಷತ್ತಿನ ಪ್ರಧಾನ ಪೀಠವನ್ನು ಕೂಡ ಅಲಂಕರಿಸಿದರು. ಇವರಿಂದ ಅನನ್ಯವಾದಂತಹ ಪ್ರಜ್ಞಾಬಲವು ಮತ್ತು ಕಾರ್ಯಚಾತುರ್ಯವು ಪ್ರದರ್ಶಿಸಲ್ಪಟ್ಟಿತು. ಇವರಿಂದ ಏನಾಯ್ತು, ಯಾವಾಗ ಇವರು ಭಾರತೀಯ ನ್ಯಾಯ ಪರಿಷತ್ತಿನ ಪ್ರಧಾನ ಪೀಠವನ್ನ ಅಲಂಕರಿಸಿದರು, ಆಗ ಇವರಲ್ಲಿದ್ದಂತಹ ಅನನ್ಯವಾದಂತಹ ಪ್ರಜ್ಞಾಬಲ ಹಾಗೂ ಕಾರ್ಯಚಾತುರ್ಯವು ಪ್ರದರ್ಶಿಸಲ್ಪಟ್ಟಿತು ಅಂತ ಹೇಳಿದ್ದಾರೆ ಈ ವಿಭಾಗದಲ್ಲಿ. ಮಕ್ಕಳೇ, ಎಷ್ಟು ಪ್ರತಿಭಾವಂತ ವ್ಯಕ್ತಿಯಾಗಿದ್ರು ಇವರು ಅನ್ನೋದನ್ನ ಈ ಪಾಠದ ಮುಖಾಂತರ ತಿಳ್ಕೋಬಹುದಾಗಿದೆ ಮಕ್ಕಳೇ. ಹಾಗಾಗಿ ಇಂದಿಗೆ ರಾಜೇಂದ್ರ ಪ್ರಸಾದಸ್ಯ ಜೀವನೋದಂತಹ ಎನ್ನುವಂತಹ ಪಾಠದ ಮೂರನೇ ತರಗತಿಯು ಇಲ್ಲಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಇಂದಿನ ಪಾಠದ ಸಾರಾಂಶವನ್ನ ಒಮ್ಮೆ ತಿಳಿಸ್ತೇನೆ. ಈ ರಾಜೇಂದ್ರ ಪ್ರಸಾದ್ ಅವರು ಸದ್ಗುಣಗಳ ಗಣಿಯೇ ಆಗಿದ್ದರು. ಅದಲ್ಲದೆ ತ್ಯಾಗ ಮನೋಭಾವನೆ, ಒಳ್ಳೆಯ ಸೇವಾ ಮನೋಭಾವನೆ, ಒಳ್ಳೆಯ ದಕ್ಷತೆ ಇದೇ ಇವರನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇತ್ತು. ಅಂದ್ರೆ ಇವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾದಾಗ ಈ ಎಲ್ಲ ಗುಣಗಳು ಅವರಲ್ಲಿ ಇತ್ತು. ಅಂತಹ ಒಂದು ಉನ್ನತವಾದಂತಹ ಪ್ರತಿಭೆ ಇವರಲ್ಲಿ ಇತ್ತು. ಹಾಗಾಗಿ ಇವರನ್ನ ಆ ಸ್ಥಾನಗಳು ತಾವೇ ತಾವಾಗಿ ಕರೀತಿದ್ವೋ ಎನ್ನುವಂತೆ ಇವರ ಗುಣ ಇತ್ತು. ಅದ್ಭುತವಾದಂತಹ ಸದ್ಗುಣಗಳು ಇತ್ತು. ಆ ಸ್ಥಾನಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ದಕ್ಷತೆ ಅವರಲ್ಲಿ ಇತ್ತು. ನಂತರ 1942 ನಡೆದಂತಹ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಕೂಗು ದೇಶಾದ್ಯಂತ ಉಂಟಾಯಿತು. ಆ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಚಳುವಳಿಯಲ್ಲಿ ಇವರು ಕೂಡ ಭಾಗವಹಿಸಿದ್ರು. ಆಗ ಅದೇ ಸಮಯದಲ್ಲಿ ಸ್ವತಂತ್ರ ಸಂಗ್ರಾಮಕ್ಕಾಗಿ ಸ್ವತಂತ್ರವನ್ನ ಪಡೆದುಕೊಳ್ಳಬೇಕೆಂದು ಹೋರಾಡುತ್ತಿದ್ದಂತಹ ಅನೇಕ ಸ್ವತಂತ್ರ ಯೋಧರು ಸೆರೆಮನೆಯ ವಾಸವನ್ನ ಅನುಭವಿಸಬೇಕಾಗಿ ಬಂತು. ಅದೇ ಸಮಯದಲ್ಲಿ ರಾಜೇಂದ್ರ ಪ್ರಸಾದರು ಕೂಡ ಈ ಸೆರೆಮನೆಯ ವಾಸವನ್ನ, ಕಾರಾಗೃಹ ವಾಸವನ್ನ ಅನುಭವಿಸಬೇಕಾಗಿ ಬಂತು. ಆಗ ಜನರಿಗೆ ಸೇವೆಯನ್ನು ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಆಗ ಅವರು ತಮ್ಮ ಮಾನವ ಜಾತಿ ಹಾಗೂ ದೇಶಕ್ಕಾಗಿ ಸೇವೆ ಸಲ್ಲಿಸಲು ಸಮರ್ಥರಾಗದಿದ್ದರೂ ಕೂಡ ತಮ್ಮ ಆತ್ಮಕಥೆಯುಳ್ಳ ಅತಿ ವಿಸ್ತಾರವಾದಂತಹ ಸಮಗ್ರ ಭಾರತವೆಂಬ ಆಳವಾದ ಅರ್ಥಯುತವಾದಂತಹ ಗ್ರಂಥವನ್ನ ರಚಿಸಿದ್ರು. ಅನಂತರ ಯಾವಾಗ 1951 ಲಾರ್ಡ್ ವೇವೆಲ್ ರವರಿಂದ ಅಂತರಂಗ ಶಾಸನ ಪರಿಷತ್ ಸ್ಥಾಪನೆಯಾಗಲ್ಪಟ್ಟಿತೋ ಆಗ ಇವರು ಕೇಂದ್ರೀಯ ಆಡಳಿತದ ಕೃಷಿ ಮಂತ್ರಿ ಪದವಿ ಸ್ಥಾನವನ್ನ ಪಡೆದುಕೊಂಡರು. ಕೃಷಿ ಮಂತ್ರಿ ಪದವಿಯನ್ನ ವಹಿಸಿಕೊಳ್ಳುವುದೆಂದರೆ ಕಾಗದವೆಂಬ ಗದ್ದೆಗಳಲ್ಲಿ ಕೇವಲ ಲೇಖನಿ ಎಂಬ ನೇಗಿಲನ್ನ ಎಳೆಯುವುದಷ್ಟೇ ಅಲ್ಲ, ಒಂದು ವಿಶಿಷ್ಟವಾದಂತಹ ಸ್ಥಾನವೆಂಬುದನ್ನ ಇವರಿಂದ ತಮ್ಮ ಕಾರ್ಯ ಕೌಶಲ್ಯದಿಂದ, ಆಹಾರ ಕೃಷಿ ಮಂತ್ರಿಯಾದಾಗ ಇವರ ಕಾರ್ಯ ಕೌಶಲ್ಯದಿಂದ ಆ ಸ್ಥಾನಕ್ಕೆ ಒಂದು ಬೆಲೆಯನ್ನ ತಂದುಕೊಟ್ರು. ಅಂದ್ರೆ ಅತ್ಯುನ್ನತವಾದಂತಹ ಮೌಲ್ಯಯುತವಾದಂತಹ ತಮ್ಮ ಕಾರ್ಯ ಕೌಶಲ್ಯದಿಂದ ಆ ಪದವಿಗೆ ಒಳ್ಳೆಯ ಬೆಲೆಯನ್ನ ತಂದುಕೊಟ್ರು. ಅಂದ್ರೆ ಅಂತಹ ಒಂದು ಕಾರ್ಯಕುಶಲರಾಗಿದ್ರು ಯಾರು, ರಾಜೇಂದ್ರ ಪ್ರಸಾದರು. ಇದೇ ವರ್ಷದಲ್ಲಿ ಅವರು ಭಾರತೀಯ ನ್ಯಾಯ ಪರಿಷತ್ತಿನ ಪ್ರಧಾನ ಪೀಠದ ಸ್ಥಾನವನ್ನ ಕೂಡ ಅಲಂಕರಿಸಿದ್ರು. 3 ವರ್ಷಗಳ ಕಾಲ ಈ ಪದವಿಯನ್ನ ಅಲಂಕರಿಸಿದಂತಹ ಇವರಿಂದ ಅನನ್ಯವಾದಂತಹ ಪ್ರಜ್ಞಾಬಲವು ಮತ್ತು ಕಾರ್ಯಚಾತುರ್ಯವು ಪ್ರದರ್ಶಿಸಲ್ಪಟ್ಟಿತು. 3 ವರ್ಷಗಳ ಕಾಲ ಈ ಪದವಿಯನ್ನ ಅಲಂಕರಿಸಿದಂತಹ ಇವರಿಂದ ಅನನ್ಯವಾದಂತಹ ಪ್ರಜ್ಞಾಬಲವು ಹಾಗೂ ಕಾರ್ಯಚಾತುರ್ಯವು ಪ್ರದರ್ಶಿಸಲ್ಪಟ್ಟಿತು ಎನ್ನುವಲ್ಲಿಗೆ ಇಂದಿನ ತರಗತಿಯು ಮುಕ್ತಾಯವಾಗುತ್ತೆ. ಮಕ್ಕಳೇ, ಇಂದಿನ ಪಾಠದ ಸಾರಾಂಶ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಇಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಕ್ತಾಯವಾಗಿದೆ. ಮಕ್ಕಳೇ, ನಿಮಗೆಲ್ಲ ಇಂದಿನ ಪಾಠ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಮುಂದಿನ ತರಗತಿಗಳಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ, ಶುಭ ದಿನ.